ತುಮಕೂರಿನಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ, ಸಾವಿನ ಹಿಂದಿದೆಯಾ 40% ಕಮಿಷನ್ ಆರೋಪ. ತುಮಕೂರು ನಗರದ ಸಪ್ತಗಿರಿ ಬಡಾವಣೆ ಮೂಲದ ಟಿಎನ್ ಪ್ರಸಾದ್ ಎಂಬುವ ಕಾಂಟ್ರಾಕ್ಟರ್ ತುಮಕೂರಿನ ದೇವರಾಯನದುರ್ಗದ ಗೆಸ್ಟ್ ಹೌಸ್ನಲ್ಲಿ ಫ್ಯಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೂಲತಃ ಪ್ರಸಾದ್ ರವರು ತುಮಕೂರಿನಲ್ಲಿ ಕಾಂಟ್ರಾಕ್ಟರ್ ವೃತ್ತಿ ನಿರ್ವಹಿಸುತ್ತಿದ್ದು ಪಿಡಬ್ಲ್ಯೂಡಿ ಇಲಾಖೆಯ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದರು ಎನ್ನಲಾಗಿದೆ. ಇನ್ನು ಪ್ರಸಾದ್ ಮೃತಪಟ್ಟ ಘಟನೆ ತಿಳಿಯುತ್ತಿದ್ದಂತೆ ತುಮಕೂರಿನ ಕಾಂಟ್ರಾಕ್ಟರ್ಗಳು ಹಾಗೂ ಕುಟುಂಬದವರು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಳದಲ್ಲಿ ಡೆತ್ ನೋಟ್ ಸಹ ಪತ್ತೆಯಾಗಿದೆ ಎನ್ನಲಾಗಿದೆ. ಘಟನೆ ತಿಳಿದ ಕೂಡಲೇ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದು ಮೃತದೇಹವನ್ನು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಬಹುತೇಕವಾಗಿ ನಮಗೆ ಮಾಹಿತಿ ಪ್ರಕಾರ ಸ್ವಲ್ಪ ಕಮಿಟ್ಮೆಂಟ್ ಆಗಿದ್ದ, ಸಾಲ ಮಾಡ್ಕೊಂಬಿಟ್ಟಿದ್ದ. ಮನೆಯೂ ಮೊನ್ನೆ ಕೂಡ ಈಗ ಸ್ವಲ್ಪ ಒಂದು 5-6 ತಿಂಗಳ ಮುಂದೆ ಮನೆಯೂ ಕೂಡ ಮಾರ್ಕೊಂಬಿಟ್ಟಿದ್ದ. ಸೊ ಬೇರೆ ಹೆಸರಲ್ಲಿ ಕೆಲಸ ಮಾಡ್ತಾಯಿದ್ದ, ಯಾಕೆಂದರೆ ಎಲಿಜಿಬಿಲಿಟಿ ಬರೋದಿಲ್ಲ, ಪ್ರೀ ಕ್ವಾಲಿಫಿಕೇಷನಲ್ಲಿ ಎಲಿಜಿಬಿಲಿಟಿ ಬರೋದಿಲ್ಲ. ಹಂಗಾಗ್ಬಿಟ್ಟು ಅವನು ಬಹುಶಃ ಸಾಲದ ಸುಳಿನಲ್ಲಿ ಅವನು ತಿರೋದ್ರು ಅಂತ ಒಂದು ಬಹುತೇಕ. ಯಾಕೆಂದರೆ ಏನಾಗಿದೆ, ಇಲಾಖೆಯಲ್ಲಿ ಈಗ ಭಾಳ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ನೀನು ಸಾಹಿತಿ ಅಂದರೆ ಕೂಡ ದುಡ್ಡು ಕೊಡಬೇಕು ಅಂತ. ಅದು ಲಂಚದ ಹಾವಳಿ ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಈ ಎಲ್ಲ ಕಾರಣದಲ್ಲಿ ನಾನು ಹಾಲು ಸುಳಿನಲ್ಲಿ ಸಿಕ್ಕೊಂಡು ಬಹುತೇಕವಾಗಿ ಕಮಿಟ್ಮೆಂಟ್ನಲ್ಲಿದ್ದಾರೆ. ಯಾಕೆಂದರೆ ಈಗಾಗಲೇ ನಮ್ಮ ಕೆಲವು ಸ್ನೇಹಿತರು ಅಲ್ಲಿ ಇಲ್ಲಿ ಕೈ ಬದಲಲ್ಲಿ 5-10 ಲಕ್ಷ ಕೊಡಿಸಿದ್ರು, ನಮ್ಮ ಸ್ನೇಹಿತರುಗಳೇ ಕೊಡಿಸಿದ್ರು. ಅದಕ್ಕೆ ಎರಡನೇ ಮಾತು, ಸೊ ಅದನ್ನು ನಾವೇನು ಹೇಳೋಕೆ ಹೋಗಬೇಕಿಲ್ಲ. ಬಟ್ 90% ಅವನು ಭಾಳ ಡಿಪ್ರೆಸ್ ಆಗ್ತಿದ್ರು ಇತ್ತೀಚಿನ ದಿನಗಳಲ್ಲಿ. ಹೆಚ್ಚಿಗೆ ಮಾತಾಡ್ತಿರ್ಬೋದು ಅಂದರೆ ಅಲ್ಲಿ ಆಫೀಸ್ ಹತ್ರ ಬಂದರೆ ಏನೋ ಮಾತಾಡೋಣ. ಇದಾಗ್ಬಿಟ್ಟು ಅವನು ಇತ್ತೀಚೆಗೆ ಮನೆಯಲ್ಲೂ ಕೂಡ ಎಲ್ಲ ಮಾರ್ಕೊಂಡಿದ್ದ, ಮಗಳು ಬೇರೆ ಓದ್ತಾ ಇದ್ದು, ಇವೆಲ್ಲ ಕಾರಣದಿಂದ ಓದೇ ಸಾಲದ ಸುಳಿನಲ್ಲಿ ಅಂತ ಹೇಳಿ ನೋಡಬೇಕು. ನಾನು ಕೆಂಪಣ್ಣವ್ರನ್ನ ಅರೆಸ್ಟ್ ಮಾಡಿ ಒಳಕ್ಕೆ ಹಾಕಿ ಹೋಗಿದ್ದಾರೆ. ಕೆಂಪಣ್ಣನಷ್ಟು ಅರೆಸ್ಟ್ ಮಾಡೋ ಒಂದು ಪ್ರಮೇಯನೇ ಇರಲಿಲ್ಲ ಅವನು. ಅವ್ರನ್ನ ಬೇಲಬಲ್ ಅದು, ನಾನು ಬೇಲಬಲ್ ಅಲ್ಲ, ಬೇಲಬಲ್ ಇಡೀ ಮಾಜಿ ಇವರೇ ಹೇಳ್ತಾ ಇದ್ದಾರೆ, ಕಮಿಷನರ್ ಆಫ್ ಪೊಲೀಸ್ ಹೇಳ್ತಾ ಇದ್ದಾರೆ ಅದು ನಾನು ಬೇಲಬಲ್ಲು, ಅದನ್ನು ತಪ್ಪು ಮಾಡೋದು ಅಂತ ಕರೆದು. ಇನ್ನು ಅನೇಕ ಜನ ಲಾಯರ್ಗಳು ಕೂಡ ಹೇಳ್ತಿದ್ದಾರೆ, ದುರುದ್ದೇಶವಾಗಿ ಏನಾಗಿದೆ ಕಾಂಟ್ರಾಕ್ಟ್ ಮೇಲೆ ಟಾರ್ಗೆಟ್ ಹಾಕಿದ್ದಾರೆ. ಈಗಾಗಲೇ ರೈತರ ಆತ್ಮಹತ್ಯೆ ಆಯಿತು, ಈ ಬಹುಶಃ ಕಾಂಟ್ರಾಕ್ಟ್ಗಳ ಆತ್ಮಹತ್ಯೆ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಟೌನ್ನಲ್ಲಿ ಹೇಳ್ಬೋದು, ನಾವು ರೆಸ್ಟ್ ಹೇಳಕ್ಕೆ ಹೋಗಿದೆ, 3-4 ಜನ ಅಲ್ಲಿ ಊರ್ಬಿಟ್ಬಿಟ್ಟಿದ್ದಾರೆ, ಊರ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಬೇರೆ ಕಾಂಟ್ರಾಕ್ಟರ್ ಹತ್ರ ಹೋಗಿ ದೊಡ್ಡ ದೊಡ್ಡ ಕಂಪ್ನಿಯೊಳಗೆ ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಕೆಲವೇ ದಿನಗಳು ಇನ್ನೂ ಕೆಲವು ಕಾಂಟ್ರಾಕ್ಟರ್ಗಳು ಊರು ಬಿಡೋ ಪರಿಸ್ಥಿತಿಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿದ್ದಾರೆ. ಒಂದೇ ಒಂದು ಜೊತೆ ಇದ್ದಾಗಿತ್ತು. ಏನಾಗಿತ್ತು ಸರ್ ಇವ್ರಿಗೆ? ಸರ್ ಏನಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಹಣಕಾಸಿನ ಮುಂಗಟ್ಟಿತ್ತು, ಇಲ್ಲ ಅಂತಲ್ಲ. ಕಾಂಟ್ರಾಕ್ಟ್ ಮಾಡೋನು ಅದೇ ಬಲರಾಮಯ್ಯ ಸಾಹೇಬ್ರು ಹೇಳ್ದಂಗೆ ಅದು ಇದ್ದಿದ್ದೆ ಗೊತ್ತಿರೋದೆ. ಇವರೆಲ್ಲ 1000 ಹೇಳ್ತಾರೆ ಇಲ್ಲ ಇಲ್ಲ ಅಂತ, ಇದು ಆಗಿರೋದೆ ಒಂದಿದು. ರಾತ್ರಿಯೆಲ್ಲ ಸ್ವಿಚ್ ಆಫ್ ಇತ್ತು, ಬೆಳಗ್ಗೆ 6 ಗಂಟೆಗೆ ರಿಂಗ್ ಆಗ್ತಿತ್ತು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಸಾಹೇಬರು ಕ್ರೈಮ್ ಇದ್ರವರು 9:30 ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟರು, ಹಿಂಗೆ ದೇವರಾಯನದುರ್ಗದ ಟವರು ಟ್ರೇಸ್ ಆಗ್ತಾಯಿದೆ ಅಂತ. ಇಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವ್ನು ಡೌಟ್ ಮೇಲೆ ಸೀದಾ ಬಂದು ಗೇಟ್ ಹಾಕಿತ್ತು, ಬೀಗ ಹಾಕಿತ್ತು, ಗೇಟ್ ಎದುರು ಬಂದೆ, ಆ ಕಡೆ ಸೈಡಲ್ಲಿ ಸ್ಕೂಟರ್ ನಿಂತಿತ್ತು, ಈ ಗೇಟ್ ಹಾಕಿತ್ತು, ಇದು ಸಂಧಿ ಒಳಗೆ ನುಗ್ಗತ್ತೆ ಅಂತಲ್ಲೇ ನುಗ್ಗಿತು, ನೋಡಿದೆ ಹೋಗೋಣ ಅಂತ ಅನ್ನೋದು. ಅಲ್ಲಿ ಗೇಟ್ ತಿರ್ಗಿ ಬೀಗ ತಗ್ಲಾಕಿದ್ದ, ಬೀಗ ಅಲ್ಲೇ ಇತ್ತು, ಬೀಗ ತೆಗೆದು ಒಳಕ್ಕೆ ನಾನು ಎಡಗಡೆ ರೂಮಿಗೆ ಬಂದೆ, ಅವ್ರ ಅಣ್ಣ ಬಲಗಡೆ ರೂಮ್ಗೆ ಹೋಗ್ತಿದ್ದು, ನೋಡ್ರಿ ಇಲ್ಲಿ ಅಂದರು. ಸರ್ ಇನ್ಯಾವ ಮುಂದಕ್ಕೆ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಸರ್ 5:45 ಸರ್, ನಿನ್ನೆ 10 ನಿಮಿಷ ನನ್ನ ಜೊತೆ, ನನ್ನ ಮೊಮ್ಮಗನ ಜೊತೆ, ಅವನು ಯಾವಾಗಲೂ ಪ್ರಸಾದ್ ಮೊಮ್ಮ ಪ್ರಸಾದ್ ಮೊಮ್ಮ ಅಂತಾನೆ. ಏ ಅವ್ರಿಗೂ 2 ತಂದಿದ್ದೀನಿ ಕಣೋ, 2 ತಂದಿದ್ದೆ, ಒಂದು ವಿವೇಕ್ ಮಕ್ಕಳು ಏನೋ ಒಂದು ಟೋಪಿ ತಂದಿದ್ದೆ, ಮಗಳು ಮೊಮ್ಮಗಳು ಆಗ ಅವಳೆ, ಅವಳಿಗೊಂದು ಬುಕ್ ಮಾಡಿಸಿದ್ದೀನಿ ನಾನು ಮಗಳಿಗೆ ಹೇಳಿ, ಅವಳಿಗೆ ಬರ್ತದೆ. ನಾನು ಏನೇನು ಒಂದು ಎಲ್ಲ ಬೆಳಗ್ಗೆಯಿಂದ ಅವ್ರು ಯಾರಾದರೂ ತೀರೋಗಿದ್ರು ಅದು ಪ್ರತಿಯೊಂದು 10 ನಿಮಿಷ ಮಾತಾಡೋದು. ಆರಾಮ ಎಷ್ಟು ಇದಾಗಿದ್ದ, ಒಂದು ಚೂರು ನನಗೆ ನನಗಂತೂ ಎಲ್ಲ ಗೊತ್ತಾಗ್ಬಿಡ್ತದೆ ಅವನು ಇದ್ರೊಳಗೇ, ಒಂದು ಚೂರು ಇದು ಇಲ್ಲೂ ಆಗಿಲ್ಲ ಸರ್. ಇದು ಸ್ವಲ್ಪ ಬಿಲ್ದು ಆಗಿತ್ತು, ಆಗಬೇಕಿತ್ತು ಅದನ್ನು ಸ್ವಲ್ಪ, ಇದು ಭಾಳ ಡಿಲೇ ಆಯಿತು. ಅದು ನಿನ್ನೆ ಮೊನ್ನೆನೂ ಓಡಾಡಿ ನಿನ್ನೆ ಅದನ್ನು ಹೇಳ್ದೆ, ಹೋಗಿದ್ದೆ ಕಣೋ ಅಲ್ಲೆಲ್ಲ ತಿರುಗಾಡ್ಕೊಂಬಂದೆ, ಆಗಲಿಲ್ಲ ಬಿಲ್ಲು, ನನ್ನ ಮಕ್ಕಳು ಮಾಡ್ತಿಲ್ಲ ಅಂತ ಅದನ್ನು ಒಂಥರ ಕ್ಲಿಯರಾಗಿ ಹೇಳ್ದೆ. ಅದು ಹೇಳ್ದೆ ಇನ್ನೂ ಬೇರೆ ಕೊಡಬೇಕಿತ್ತು ಕಾಸು, ಅವನು ಕೊಡ್ತಿಲ್ಲ ಅಂದ. ಬಟ್ ಅಷ್ಟು ಬಿಟ್ಟರೆ ಒಂದು ಸಣ್ಣ ನನಗೆ ಕ್ಲೂನು ಇಲ್ಲ, ಯಾಕೆಂದರೆ ಅಷ್ಟು ನೀಟಾಗಿ ಮಾತಾಡೋನು, ಗೊತ್ತಾಗ್ಬಿಡ್ತದೆ ಅವ್ನು ಮಾತಾಡೋ ರೀತಿಲಿ, ಯಾಕೆಂದ್ರೆ ನಂತ ಪ್ರತಿಯೊಂದು A to Z ಅಂತ ಹೇಳ್ಕೊಳೋನು.
ಯಾವುದೇ ತೊಂದರೆ ಏನೇ ಆದರೆ ತೊಂದರೆ ಸುಖ ಸಂತೋಷ ಮನೆಯವರು ನಮ್ಮ ಮನೆ ಇದ್ದಂಗೆ ಒಂದು ಮನೆ ಇದ್ದಂಗೆ ಅಷ್ಟು ಕ್ಲೋಸ್. ಈಗ ಅಲ್ಲಿ ನೋಟ್ ಏನಾದ್ರು ಕಂಡು ಬಂತ? ಇಲ್ಲ, ಅದೇನೇ ಸೀಸ್ ಮಾಡಿದ್ದಾರೆ, ನನಗೆ ಜೆರಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು ಮನೆ ಎಲ್ಲಿ? ಸಪ್ತಗಿರಿ ಎಕ್ಸ್ಟೆನ್ಷನ್. ಫ್ಯಾಮಿಲಿಯವ್ರು ಯಾರು ಇಲ್ವಾ ಇವತ್ತು? ಇದ್ದಾರೆ, ಮನೇಲಿ ಇದ್ದಾರೆ. ಅವ್ರ ಅಣ್ಣ ಇದ್ದಾರೆ, ಇಲ್ಲೇ ಬಂದಿದ್ದರು. ಓಕೆ. ಅವ್ರ ಅಣ್ಣ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಬಂದು ಸಾಹೇಬ್ನ. ತಮ್ಮ ಹೆಸರು? ರಾಜೇಂದ್ರ ಅಂತ. ರಾಜೇಂದ್ರ ಅಂತ.